ಆಚಾರವ ಅರಿಯದೆ ವಿಭವವ ಅಳಿಯದೆ ಕೋಪ ಒಡಗದೆ ತಾಪ ಮುರಿಯದೆ ಬರಿದೆ ಭಕ್ತರಾದೆವು ಎಂದು ಬೆಬ್ಬನೆ ಬೆರೆವವರ ಕೇಡಿಂಗೆ ನಾನು ಮುರುಗುವೆನು ಕಾಣ ಗುಹೇಶ್ವರ. ಆಚಾರವ ಅರಿಯದೆ ವಿಭವವ ಅಳಿಯದೆ ಕೋಪ ಅಡಗದೆ ತಾಪ ಮುರಿಯದೆ ಬರಿದೆ ಭಕ್ತರಾದೆವು ಎಂದು ಬೆಬ್ಬನೆ ಬೆರೆವವರ ಕೇಡಿಂಗೆ ನಾನು ಮುರುಗುವೆನು ಕಾಣ ಕುಯೇಶ್ವರ. ನೋಡಿ, ಈ ವಚನದಲ್ಲಿ ಯಾವುದನ್ನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಸಾಮಾನ್ಯವಾಗಿ ಭಕ್ತರು ಅಂದರೆ ಜನಸಾಮಾನ್ಯರಾದ ನಮ್ಮ ಕಲ್ಪನೆ ಏನು, ಅವರು ಮಿಂದು ಮುಡಿಯನ್ನುಟ್ಟು ಹಣೆಗೆ ಅಥವಾ ದೇಹಕ್ಕೆ ವಿಭೂತಿಯನ್ನು ಕುಂಕುಮವನ್ನು ಧರಿಸ್ಕೊಂಡು ವದ್ಯ ಬಟ್ಟೆಯಲ್ಲಿ ಬಂದು ದೇವರಿಗೆ ಅಡ್ಡ ಬೀಳುವವನು ಭಕ್ತ, ಅಥವಾ ದೇವರ ನಾಮಸ್ಮರಣೆಯನ್ನು ಸದಾಕಾಲ ಮಾಡ್ತಾ ಇರ್ತಕ್ಕಂಥವನು ಭಕ್ತ, ಅಥವಾ ದೇವಸ್ಥಾನಗಳನ್ನು ಕಟ್ಟಿಸ್ಬಿಟ್ರೆ ಅವನು ಮಹಾಭಕ್ತ, ಅಥವಾ ದೇವರಿಗೆ ದೇವರ ವಿಗ್ರಹಕ್ಕೆ ವಜ್ರದ ಕಿರೀಟವನ್ನು ಚಿನ್ನದ ಹಾರವನ್ನು ಹಾಕಿದ್ರೆ ಅವನು ಮಹಾನ್ ಭಕ್ತ, ಹುಂಡಿಗೆ ಹೆಚ್ಚು ಹಣವನ್ನು ಹಾಕ್ತವನು ಭಕ್ತ. ಈ ರೀತಿಯೆಲ್ಲ ಭಕ್ತನನ್ನು ನಾವು ಇಂಥ ಬಹಿರಂಗದ ಆ ಕ್ರಿಯೆಗಳ ಮೂಲಕ ಗಮನಿಸಿದ್ರೆ ಅಲ್ಲಮಪ್ರಭು ಹೇಳ್ತಾನೆ, ಭಕ್ತ ಅಂದರೆ ಯಾರು? ಇದು ಕೇವಲ ಅಲ್ಲಮಪ್ರಭುವಿನ ನಿಲುವು ಮಾತ್ರವಲ್ಲ, ಇಡೀ 12ನೇ ಶತಮಾನದ ಶಿವಶರಣ ಶರಣೆಯರ ನಿಲುವೆಲ್ಲ ಭಕ್ತ ಅಂದರೆ ಒಳ್ಳೆಯ ನಡೆನುಡಿಗಳನ್ನು ಉಳ್ಳವನು ಭಕ್ತ, ತನ್ನ ಮೈಮನಗಳಲ್ಲಿ ಮಿಡಿಯುವಂಥ ಕೆಟ್ಟ ತುಡಿತಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ತನ್ನ ಬದುಕನ್ನು ಉತ್ತಮವಾಗಿ ನಡೆಸುವುದ್ರ ಜೊತೆಗೆ ಸಮುದಾಯಕ್ಕೂ ಒಳಿತನ ಮಾಡುವವನು ಭಕ್ತ. ಅಲ್ಲಿಗೆ ಭಕ್ತನಿಗೆ ಒಂದು ವ್ಯಕ್ತಿತ್ವವನ್ನು ಕೊಡ್ತಾ ಇದ್ದಾರೆ. ಆ ವ್ಯಕ್ತಿತ್ವ ಎಂಥದ್ದದು? ಸಾಮಾಜಿಕ ವ್ಯಕ್ತಿತ್ವ ಆಗಿರಬೇಕು ಅಂತ. ನೋಡಿ, ಆಚಾರವ ಅರಿಯದೆ, ಆಚಾರ ಅಂತಂದರೆ ಒಳ್ಳೆಯ ನಡೆನುಡಿಗಳನ್ನು ಅರಿಯದೆ ತಿಳಿಯದೆ ಒಬ್ಬ ವ್ಯಕ್ತಿ, ಅವನಲ್ಲಿ ಒಳ್ಳೆ ನುಡಿ ನಡೆನುಡಿಗಳೇನು ಅಂತಲೇ ಅವನಿಗೆ ಗೊತ್ತಿಲ್ಲ. ವಿಭವ ಒಳಿಯದೆ, ವಿಭವ ಅಂದರೆ ಸಿರಿ ಸಂಪತ್ತು, ಸಿರಿ ಸಂಪತ್ತಿನಿಂದ ಸೊಕ್ಕಿನಿಂದ ಅದನ್ನು ಬಿಟ್ಟಿಲ್ಲ ಅವನು, ಆ ಸಿರಿ ಸಂಪದಗಳ ಸೊಕ್ಕೆಲ್ಲ ಅವನೇ, ಒಂದು ಒಳ್ಳೆ ನಡೆನುಡಿಯಲ್ಲಿ ಇಲ್ಲ ಅವನಿಗೆ. ಆಚಾರವ ಅರಿಯದೆ ತಿಳಿಯದೆ ವಿಭವ ಒಳಿಯದೆ ಆ ಸಿರಿಯ ಸೊಕ್ಕು ಅಡಗದೆ ಕೋಪವೂ ಅಡಗದೆ, ಕೋಪ ಅವನಿಗೆ ಮಾತೆತ್ತರೆ ಕೋಪ ಬರುತ್ತೆ. ಯಾರಿಗೆ ಕೋಪ ಜಾಸ್ತಿ ಬರುತ್ತೆ? ತಾನು ಬಹಳ ಶ್ರೇಷ್ಠ, ಇತರರು ಬಹಳ ಕೀಳು ಅನ್ನತಕ್ಕಂಥವನು, ಮತ್ತು ಇತರರ ಬಗ್ಗೆ ಗೌರವ ಇಲ್ಲದೆ ಇರತಕ್ಕಂಥವನಿಗೆ ಸದಾಕಾಲ ಕೋಪದಿಂದ ಕುದೀತಾ ಇರ್ತಾನೆ. ಕೋಪವನ್ನು ಅಡಗದೆ ಅಂದರೆ ಅದನ್ನು ಇಲ್ಲವಾಗಿಸಿಕೊಳ್ಳದೆ, ಅದನ್ನು ಹತೋಟಿಯಲ್ಲಿಟ್ಕೊಳ್ಳದೆ, ತಾಪ ಮುರಿಯದೆ, ತಾಪ ಅಂತಂದರೆ ಕುದಿ, ಸಂಕಟ. ಅವನ ಮನಸ್ಸಿನಲ್ಲಿ ನಾನಾ ವಿಧವಾದ ಕುದಿಗಳಿವೆ. ಯಾವ್ಯಾವುದು? ಜಾತಿ ಅಹಂಕಾರದ ಕುದಿಯೋ ಅಥವಾ ಮತಧರ್ಮಗಳ ಅಹಂಕಾರದ ಕುದಿಯೋ, ಇವೆಲ್ಲ ಇರ್ತದೆ. ಈ ತಾಪ ಮುರಿಯದೆ ಅಂದರೆ ಒಂದು ಒಳ್ಳೆಯ ನಡೆನುಡಿಯನ್ನ ಆತ ಕಲ್ತಿಲ್ಲ, ಸಿರಿತನದ ಸೊಕ್ಕು ಅಡಗಿಲ್ಲ, ಕೋಪ ಅಡಗಿಲ್ಲ, ಮತ್ತೆ ಆಕ್ರೋಶ ಹೋಗಿಲ್ಲ, ಬರೀದೇ ಭಕ್ತರಾದೆವು. ನೋಡಿದ್ರೆ ವ್ಯಕ್ತಿಯ ವೈಯಕ್ತಿಕ ನಡೆನುಡಿಯಲ್ಲಿ ಯಾವುದೇ ಒಳ್ಳೆತನ ಇಲ್ಲ, ಆದರೆ ಬರೀದೇ ಭಕ್ತರಾದೆವು ಅಂದರೆ ಎಲ್ಲ ಕೆಟ್ಟ ಆಚಾರ ವಿಚಾರಗಳನ್ನು ಮಾಡ್ತಾ ನಾವು ಭಕ್ತರಾಗಿದ್ದೀವಿ. ಯಾವ ರೀತಿ ಭಕ್ತರು? ಅಡ್ಡ ಬೀಳೋದು ಅಥವಾ ಇನ್ನೇನು ವೇಷಭೂಷಣಗಳಲ್ಲಿ ಭಕ್ತರಂತೆ ತೋರಿಸ್ಕೊಳ್ಳೋದು, ದೇವರಿಗೆ ದುಡ್ಡನ್ನು ಅಥವಾ ಮತ್ತೊಂದನ್ನು ಮಾಡೋದು. ಬರೀದೇ ಭಕ್ತರಾದೆವು, ಬರೀದೇ ನಿತ್ಯ ಜೀವನದಲ್ಲಿ ಒಳ್ಳೆಯ ನಡೆನುಡಿಗಳು ಇಲ್ಲದೆ ಭಕ್ತರಾದೆವು, ನಾವು ಭಕ್ತರು ಅಂತ ಹೇಳ್ಕೊಳ್ತಾರಲ್ಲ, ಅಷ್ಟು ಮಾತ್ರ ಅಲ್ಲ, ಬೆಬ್ಬನೆ ಬೆರೆವವರ, ಬೆಬ್ಬನೆ ಅತಿಯಾಗಿ ಬಹಳವಾಗಿ ಬೆರೆವವರು, ಬೆರೆ ಅಂತಂದರೆ ಜಂಬ, ಅಹಂಕಾರ. ನಾವು ಮಹಾಭಕ್ತರು, ನಾವು ಇಂಥ ದೇವರ ಭಕ್ತರು, ವರ್ಷಕ್ಕೆ ಇಷ್ಟು ಸಾರಿ ನಾವಲ್ಲಿ ಹೋಗ್ತೀವಿ, ಇಷ್ಟು ಉಂಡಿಗೆ ಹಾಕ್ತೀವಿ, ಹಾಗೆ ಹೀಗೆ ಅಂತ. ಬೆಬ್ಬನೆ ಬೆರೆವವರ ಕೇಡಿಂಗೆ, ಅದು ಒಳ್ಳೆಯದಲ್ಲ. ಅದು ಏನಂದರೆ ಕೇಡು, ಅವರು ಮಾಡ್ತಾ ಇರ್ತಕ್ಕಂಥದ್ದು ಕೆಟ್ಟ ಕೆಲಸ. ಅವರು ತಾವೂ ನಾಶವಾಗ್ತಾವ್ರೆ, ಬೇರೆಯವರು ನಾಶ ಮಾಡ್ತಾರೆ. ನಾನು ಮುರುಗುವೆನು ಕಾಣ ಗುಹೇಶ್ವರ. ಅಯ್ಯೋ, ಇಂಥವ್ರನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಯಾಕಂತಂದರೆ ಅವರಿಗೆ ಯಾವುದು ನಿಜವಾದ ಭಕ್ತಿ,
ಯಾವುದು ನಿಜವಾದ ದೇವರ ಪೂಜೆ ಅನ್ನೋದು ಗೊತ್ತಿಲ್ಲ. ನಿಜವಾದ ಭಕ್ತಿ, ನಿಜವಾದ ಪೂಜೆ ಅನ್ನತಕ್ಕಂಥದ್ದು ಮನುಷ್ಯನ ಒಳ್ಳೆಯ ನಡೆನುಡಿಯಲ್ಲಿದೆ ಅನ್ನತಕ್ಕಂಥ ಅರಿವನ್ನೇ ಅವರು ಪಡ್ಕೊಂಡಿಲ್ಲ. ಇಂಥ ಅವರನ್ನು ನೋಡಿದರೆ ನನಗೆ ಒಂದು ರೀತಿ ವಿಷಾದ ಉಂಟಾಗುತ್ತೆ, ಅಯ್ಯೋ ಅಂತ ನಾನು ಮುರುಗ್ತಾ ಇದ್ದೀನಿ. ಇದರ ಮೈಮನಗಳಲ್ಲಿ ತುಡಿಯುವ ಒಳಮಿಡಿತಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಒಳ್ಳೆಯ ನಡೆನುಡಿಗಳಿಂದ ಬದುಕನ್ನು ನಡೆಸದೆ ಇತರರ ಮುಂದೆ ನಾವು ಮಹಾದೊಡ್ಡ ಭಕ್ತರು ಎಂದು ಹೇಳಿಕೊಂಡು ಮೆರೆದಾಡುವವರನ್ನು ಕುರಿತು ಅಲ್ಲಮನು ತನ್ನ ಕಳವಳವನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾನೆ.